नमस्कार स्नेहितरे तम्मेल्लरिगू नम्म चानल्गे स्वागत इवत्तु नावु संख्या पद्धति एंब पाठद बग्गे नोडोण अदक्किंत मुंचितवागि नम्म चानलन्नु यारु सब्स्क्रैब् माडिल्ल केळगे सब्स्क्रैब् माडि ई वीडियोवन्नु कोनेवरेगू नोडि ओंदु इष्टवाद्रे लाइक् कोडि इवाग संख्या पद्धति बग्गे नोडोण बन्नि ಮೊದಲಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನಾವು ಮನುಷ್ಯನು ಎಣಿಸಬಹುದಾದ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೀತೇವೆ ಅಂದರೆ ಏನಂದ್ರೆ ಸಾಮಾನ್ಯವಾಗಿ ನಾವು ಎಣಿಸಬಹುದಾದ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತೇವೆ ಅಥವಾ ನ್ಯಾಚುರಲ್ ನಂಬರ್ n = 1 2 3 4 ಈ ರೀತಿಯ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳೆಂದು ಕರೆಯುತ್ತೇವೆ ಇವಾಗ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಂದ್ರೇನು ಸೊನ್ನೆಯನ್ನು ಒಳಗೊಂಡಂತೆ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳೆಂದು ಕರೆಯುತ್ತೇವೆ ಅಂದರೆ ಈ ಪೂರ್ಣ ಸಂಖ್ಯೆಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಇರುತ್ತೆ ಅದರ ಜೊತೆಗೆ ಸೊನ್ನೆಯನ್ನು ಒಳಗೊಂಡಿರುತ್ತೆ ಅಂತ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆಗಳೆಂದು ಕರೆಯುತ್ತೇವೆ W = 0 1 2 3 ಈ ರೀತಿ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳೆಂದು ಕರೀತೇವೆ ಈ ಪೂರ್ಣ ಸಂಖ್ಯೆಯಲ್ಲಿ ಸೊನ್ನೆ ಇದೆ ಆದರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಇಲ್ಲ ಇವಾಗ ಪೂರ್ಣಾಂಕಗಳು ಅಂದರೆ ಇಂಟಿಜರ್ ಅಂತ ಕರೀತಾರೆ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಒಳಗೊಂಡಂಥ ಸಂಖ್ಯೆಗಳನ್ನು ನಾವು ಏನಂತೀವೋ ಪೂರ್ಣ ಸಂಖ್ಯೆಗಳು ಅಥವಾ ಇಂಟಿಜರ್ ಅಂತ ಕರೀತಾರೆ ಅಂದರೆ ಇದರಲ್ಲಿ ಧನ ಸಂಖ್ಯೆಗಳು ಇರ್ತವೆ ಋಣ ಸಂಖ್ಯೆಗಳು ಇರ್ತವೆ ಮತ್ತು ಸೊನ್ನೆಯನ್ನು ಒಳಗೊಂಡಿರುತ್ತೆ ಇಂಥ ಸಂಖ್ಯೆಗಳಿಗೆ ನಾವು ಪೂರ್ಣಾಂಕಗಳೆಂದು ಕರಿತೇವೆ ಉದಾಹರಣೆಗಾಗಿ -4 -2 -3 -1 0 1 2 3 4 ಇದರಲ್ಲಿ ಧನ ಸಂಖ್ಯೆಗಳಿವೆ ಸೊನ್ನೆ ಇದೆ ಋಣ ಸಂಖ್ಯೆಗಳು ಇವೆ ಇಂಥ ಸಂಖ್ಯೆಗಳನ್ನು ನಾವು ಪೂರ್ಣಾಂಕಗಳೆಂದು ಕರಿತೇವೆ ಇವಾಗ ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ ಅಂದರೆ ಯಾವ ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ P/Q ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ಮತ್ತು Q≠0 ಅಂದರೆ ಕ್ಯೂ ಬೆಲೆ ಸೊನ್ನೆಗೆ ಸಮ ಆಗಿರಬಾರದು ಅಂದರೆ ಕ್ಯೂ ಬೆಲೆ ಸೊನ್ನೆ ಇರಬಾರದು ಅಂಥ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಅಂದು ಕರಿತೇವೆ ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಆಗಿವೆ ಉದಾಹರಣೆಗಾಗಿ 2/3 - 5/7 - 1/2 ಈ ರೀತಿ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳೆಂದು ಕರೀತೇವೆ ಅಭಾಗಲಬ್ಧ ಸಂಖ್ಯೆಗಳೆಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಮತ್ತು Q≠0 ಅಂತ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರೇಷನಲ್ ನಂಬರ್ ಅಂತ ಕರೀತೇವೆ I = √3 √2 π √7 ಇವು ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಗಳಾಗಿವೆ ಇವಾಗ ವಾಸ್ತವ ಸಂಖ್ಯೆ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳ ಒಳಗೊಂಡ ಸಂಖ್ಯೆಗಳಿಗೆ ನಾವು ವಾಸ್ತವ ಸಂಖ್ಯೆ ಅಂತ ಕರಿತೇವೆ ಅಥವಾ ಇಂಗ್ಲಿಷ್ನಲ್ಲಿ ರಿಯಲ್ ನಂಬರ್ ಅಂತ ಕರೀತಾರೆ R = √3 √2 1 - 1 2 π ಇಂಥ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ವಾಸ್ತವ ಸಂಖ್ಯೆಗಳನ್ನು ಕರೀತಾರೆ ಕೊನೆಯದಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಇರುವ ಅವಿಭಾಜ್ಯ ಸಂಖ್ಯೆ ಅಂದರೆ ಪ್ರೈಮ್ ನಂಬರ್ ಅಂದರೆ ಈ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂದರೆ ಯಾವ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತೆಯೋ ಅಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆ ಯಾವ್ಯಾವ ಅಂದರೆ 2 3 4 ಹೋಗುತ್ತೆ 2ರಿಂದ ಭಾಗುತ್ತೆ 5 ಹೋಗೋದಿಲ್ಲ 5 6 2ರಿಂದ ಹೋಗುತ್ತೆ 3ರಿಂದ ಹೋಗುತ್ತೆ ಅದು ಬರಲ್ಲ 7 8 ಹೋಗುತ್ತೆ 9 ಹೋಗುತ್ತೆ 10 11 13 17 ಈ ರೀತಿ ಸಂಖ್ಯೆಗಳನ್ನು ನಾವೇನಂತೀವಿ ಅವಿಭಾಜ್ಯ ಸಂಖ್ಯೆಗಳೆಂದು ಕರಿತೇವೆ ಇಷ್ಟು ಈ ಸಂಖ್ಯಾ ಪದ್ಧತಿ ಬಗ್ಗೆ ವಿವರಣೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದ ಮುಂದೆ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ
ಮತ್ತು ಇನ್ನೂ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.